ಯಾರಪ್ಪ ಅದು? ಕಂಬ ಯಾಕತ್ತಿದ್ಯಾ ಸರ್? ಕಂಬ ಯಾಕತ್ತಿದ್ಯಪ್ಪ, ಯಾರು ಹೇಳಿದ್ದು? ಈ ಅಕ್ಕೋರ್ ಮನೆ ಕರೆಂಟ್ ಇಲ್ಲ ಸರ್, ಕಂಬದಲ್ಲಿ ಹೋಗಿದೆ, ಅದಕ್ಕೆ ಅದು ರೆಡಿ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಇಳಿ, ಕಂಬ ಬಿಟ್ಟಿಳಿ ನೀನು ಫಸ್ಟು. ಯಾಕೆ ಸರ್, ನಿಮ್ಮ ಮನೇಲಿ ಕರೆಂಟ್ ಪ್ರಾಬ್ಲಮ್ಮಾ? ಬರ್ತೀನಿ ರೀ, ಇದು ರೆಡಿ ಮಾಡಿಬಿಟ್ಟು ಸ್ವಲ್ಪ ತಡ್ಕೊಳ್ಳಿ. ಓ, ನೀನು ಆಮೇಲೆ ಸರಿ ಮಾಡುವಂತೆ, ಫಸ್ಟ್ ಇಳಿ ನೀನು. ಅಲ್ಲೇ ನಿಂತ್ಕೊಂಡು ಆನ್ಸರ್ ಮಾಡ್ತೀಯಲ್ಲ, ಇಳಿ ಕೆಳಗೆ. ಈ ವಯಿಂದ ಒಳ್ಳೆ ಗೋಳಾಯ್ತು. ಯಾವ ಯಾರು ನೀನು? ಕಂಬ ಯಾಕತ್ತಿದ್ಯಾ? ಯಾರು ಹೇಳಿದ್ದು ಕಂಬ ಎತ್ತಕ್ಕೆ? ಸರ್, ಇವಕ್ಕ ಆಫೀಸಿಗೆ ಬಂದು ಕರೆಂಟ್ ಇಲ್ಲ ಅಂತ ಕಂಪ್ಲೇಂಟ್ ಬರ್ದೋಗಿದ್ರು. ಈ ಹಳ್ಳಿ ಲೈನ್ಮ್ಯಾನ್ಗಳು ನಾವೇ ಅಲ್ವಾ, ಅದಕ್ಕೆ ಸರಿ ಮಾಡೋಣ ಅಂತ ಬಂದ್ವಿ ಸರ್. ಓ, ಲೈನ್ಮ್ಯಾನ್ ನೀವು? ನಿಮ್ಮನ್ನು ನೋಡಿರೋ ಆ ಥರ ಕಾಣಿಸಲ್ವಲ್ಲ, ಒಳ್ಳೆ ಗಡ್ಡ ಗಿಡ್ಡ ಬಿಟ್ಕೊಂಡು ಪೋಕಿರಿಗಳ ಥರ ಕಾಣಿಸ್ತಾ ಇದ್ದೀರಾ ಸರ್. ನೀವು ಯಾರಂತ ಗೊತ್ತಾಗಲಿಲ್ಲ, ಯಾಕೆ ಸರ್ ಈ ರೀತಿ ಎಲ್ಲ ಕೇಳ್ತಾ ಇದ್ದೀರಾ? ನಿಮ್ಮ ಸಬ್ ಡಿವಿಷನ್ಗೆ ಇವತ್ತೇ ಹೊಸ್ದಾಗಿ ಬಂದಿರೋ AEE ಶಿವಪ್ರಸಾದ್. ಸರ್ ನಮಸ್ತೆ ಸರ್, ಗೊತ್ತಾಗಲಿಲ್ಲ ಸರ್. ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ, ಹೆಲ್ಮೆಟ್ ಹಾಕ್ಕೊಳ್ಳದೆ ಕಂಬ ಹತ್ತುತ್ತಾ ಇದೆಯಾ? ನೀವೇ ಲೈನ್ಮನ್ಗಳು ಕಂಡಿಡಿಯೋದು ಹೇಗಪ್ಪ? ಸರ್ ಇಲ್ಲ ಸರ್, ಪ್ರತಿದಿನ ಯೂನಿಫಾರ್ಮ್ ಹಾಕೊಂಡೆ ಕೆಲಸ ಮಾಡ್ತಿದ್ದೀವಿ ಸರ್, ಇವತ್ತೇ ಹಾಕೊಂಡಿಲ್ಲ ಸರ್. ಸರ್ ಕರೆಂಟ್ ಇಲ್ಲ, ಸರಿ ಮಾಡಕ್ಕೆ ಹೇಳ್ಬರೋಣ ಅಂತ ಆಫೀಸ್ ತವ ಹೋದ್ರೆ ಇವರು ಸ್ಟೈಲ್ ಆಗಿ ಗಡ್ಡ ಬಿಟ್ಕೊಂಡು ಟೀ ಶರ್ಟ್ ಹಾಕೊಂಡು ಕೂತಿರೋದನ್ನ ನೋಡಿ ಏನ್ರಪ್ಪ ಈ ತರ ಕೂತಿದ್ರೆ ಲೈನ್ಮ್ಯಾನ್ ಅಂತ ಹೇಗ್ ಕಂಡಿಡಿದ ಅಂತ ಕೇಳಿದ್ದಕ್ಕೆ ಇವರು ಇವಾಗಿನ ಸ್ಟೈಲು ಫ್ಯಾಷನ್ನು ಜನರೇಷನ್ನು ಅಂತ ಏನೇನೋ ಹೇಳಿದ್ರು ಸರ್ ಇವರು. ಏನ್ರಪ್ಪ, ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಿಮ್ ಬಂಡವಾಳ ಎಲ್ಲ. ಇಲ್ಲಿ ಕಂಬಕ್ಕೆ ಹಗ್ಗ ಕಟ್ಟಿ ಬಟ್ಟೆ ಒಣಗಾಕಿದ್ದಾರೆ, ಇಲ್ಲಿ ಕಂಬಕ್ಕೆ ಹಸು ಕಟ್ಟಿದ್ದಾರೆ. ಇದನ್ನೆಲ್ಲ ನೋಡಿ ನೀನು ಕರೆಂಟ್ ಸರಿ ಮಾಡ್ತೀನಿ ಕಂಬ ಹತ್ತಿದೆಯಲ್ಲ, ಎಷ್ಟು ವರ್ಷ ಆಯಿತು ಡಿಪಾರ್ಟ್ಮೆಂಟಿಗೆ ಸೇರಿ? ಸನ್ಯಾಸಿ ಥರ ದಾಡಿ ಬಿಟ್ಕೊಳ್ಳೋದು ಗೊತ್ತು, ಯೂನಿಫಾರ್ಮ್ ಹಾಕ್ಕೊಳ್ಳೋದು ಗೊತ್ತಿಲ್ವಾ? ಹಾಂ, 100,000 ರೂಪಾಯಿ ಸೂಟು ಬೂಟು ಹಾಕ್ಕೊಂಡು ನೀವು ಯೂನಿಫಾರ್ಮ್ ಹಾಕ್ಕೊಂಡು ನಿಮ್ಮ ಜೊತೆ ನಾನು ಬಂದರೆ ನನಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ? ಜನ ನಿಮಗೆ ಫಸ್ಟ್ ನಮಸ್ಕಾರ ಹೇಳ್ತಾರೆ. ಯಾಕೆ ಗೊತ್ತಾ? ನೀವು ಯೂನಿಫಾರ್ಮ್ ಹಾಕ್ಕೊಂಡಿರ್ತೀರ, ಅದಕ್ಕೆ ಜನ ಸೂಟು ಬೂಟಿಗೆ ಬೆಲೆ ಕೊಡಲ್ಲ. ಯಾಕೆ? ನಿಮಗೆ ಡಿಪಾರ್ಟ್ಮೆಂಟಿಂದ ಯೂನಿಫಾರ್ಮು ಹೆಲ್ಮೆಟ್ಟು ಕೊಟ್ಟಿಲ್ವಾ? ಏನು ಆಫೀಸ್ನಲ್ಲಿದ್ದಾವ? 2 ಊದ್ಬತ್ತಿ ತೊಗೊಂಡ್ಬಿಟ್ಟು ಪೂಜೆ ಮಾಡಿ ಬೀರಲ್ಲಿ ಹಾಕಿಟ್ಬಿಡು, ಈಗ ಹಾಕಿ. ಹಾಂ, ಇದು ಫಸ್ಟ್ ಟೈಮ್ ಅಂತ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಿ, ಇನ್ನೊಂದು ಸಾರಿ ರಿಪೀಟ್ ಆದರೆ ಅವಾಗ ಹೇಳ್ತೀನಿ.